ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಆರೋಗ್ಯಕರವಾದಂತಹ ಲಂಚ್ ಬಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀವು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರುವಂತಹ ರೆಸಿಪಿ ವೆಜ್ ದಾಲ್ ಕಿಚಡಿ ಬೆಳಿಗ್ಗೆ ಎದ್ರೆ ಸಾಕು ಎಲ್ಲ ಲೇಡೀಸ್ಗೂ ಒಂದೇ ಟೆನ್ಷನ್ನು ಬೆಳಿಗ್ಗೆ ಟಿಫನ್ ಏನು ಮಾಡೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನು ಕಳ್ಸೋಣ ಹಸ್ಬೆಂಡ್ ಆಫೀಸ್ ಏನ್ ಕಳ್ಸೋಣ ಒಂದೇ ಟೆನ್ಶನ್ ಇರುತ್ತೆ ದಾಲ್ ಕಿಚಡಿಲಿ ನಾವು ಹೆಸರು ಬೇಳೆನ ಯೂಸ್ ಮಾಡೋದ್ರಿಂದ ಹೆಸರು ಬೇಳೆ ನಮ್ಮ ಆರೋಗ್ಯಕ್ಕೂ ಕೂಡ ತಂಪು ಮಕ್ಕಳಿಗೂ ತುಂಬಾನೇ ಒಳ್ಳೆಯದು ಹೆಲ್ತ್ಗೆ ಬನ್ನಿ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ದಾಲ್ ಕಿಚಡಿ ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ರೈಸ್ನ ಯೂಸ್ ಮಾಡ್ಬೋದು ಅದಾದಮೇಲೆ ಕಾಲು ಗ್ಲಾಸಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆನ ನಾನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡರಿಂದ ಮೂರು ಸಾರಿ ನಾನು ವಾಶ್ ಮಾಡ್ಕೊಂಡಾಯಿತು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ನಾನು ಹದಿನೈದು ನಿಮಿಷ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ನಾನು ಕುಕ್ಕರ್ಗೆ ಒಂದು ದೊಡ್ಡ ಚಮಚಾದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಅದಾದಮೇಲೆ ನಾನು ಮೂರು ಲವಂಗ ಹಾಗೆ ಅರ್ಧ ಚಮಚ ಮೆಣಸು ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ಅನಾನಸು ಮತ್ತು ಒಂದು ನಾಲ್ಕು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಐಟಮ್ಸ್ನು ಜಸ್ಟ್ ಹತ್ತು ಸೆಕೆಂಡ್ ನಾನು ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಹೆಸರು ಕರಿಬೇವು ನೆಕ್ಸ್ಟು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಬೀನ್ಸನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೀಡಿಯಮ್ ಸೈಜ್ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಚಮಚಾದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಜಸ್ಟ್ ಒಂದು ಎರಡು ನಿಮಿಷ ನಾನು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆಲ್ಲ ನಾವು ತರಕಾರಿ ಹೇಗೆ ಕಟ್ ಮಾಡ್ಕೊಳ್ತೀವಲ್ಲ ಅದೇ ಥರ ನಾನು ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಕಪ್ಪಷ್ಟು ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸಣ್ಣ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಚಮಚಾದಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಚಮಚಾದಷ್ಟು ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಪುದೀನಾದ ಬದಲು ಪಾಲಕ್ ಹಾಕ್ಕೊಬೋದು ಮೆಂತ್ಯ ಸೊಪ್ಪು ಹಾಕ್ಕೋಬೋದು ಈಗ ಎಲ್ಲ ತರಕಾರಿನೂ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ತರಕಾರಿನೂ ಯೂಸ್ ಮಾಡಿರೋದ್ರಿಂದ ಒಳ್ಳೆಯ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ನೋಡಿ ಈಗ ನಾನು ಎಲ್ಲ ತರಕಾರಿನೂ ಚೆನ್ನಾಗಿ ಅದಾದ ಮೇಲೆ ಒಂದು ಚಮಚ ಆದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿನ ಚೆನ್ನಾಗಿ ನಾನು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದಾದ ಮೇಲೆ ಫೈನಲ್ ಆಗಿ ನಾನು ಆಗಲೇ ಹೆಸರು ಹೆಸರುಬೇಳೆ ಮತ್ತು ಅಕ್ಕಿನ ಈಗ ಆಲ್ರೆಡಿ ಕಾಲು ಗಂಟೆ ಆಗಿದೆ ನೆನೆಸಿಟ್ಟು ಅಕ್ಕಿ ಮತ್ತು ಹೆಸರುಬೇಳೆನ ನಾನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೆನೆಸ್ಕೊಳ್ದೆ ಹಾಗೆ ಹಾಕ್ಕೊಂಡ್ಬಿಟ್ರೆ ಅಷ್ಟು ಉದ್ರುದ್ರಾಗಿ ಬರಲ್ಲ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಹಾಗಾಗಿ ನೀವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಕ್ಕಿ ಮತ್ತು ಹೆಸರುಬೇಳೆನ ನೆನೆಸಿಟ್ರೆ ಕರೆಕ್ಟಾಗಿ ನೀವು ಈಗ ಒಗ್ಗರಣೆ ಎಲ್ಲ ಮಾಡ್ತಿರಲ್ಲ ಅಷ್ಟೊತ್ತಿಗೆ ಕಾಲು ಗಂಟೆ ಆಗಿಬಿಟ್ಟಿರುತ್ತೆ ಆರಾಮಾಗಿ ನೀವು ಒಗ್ಗರಣೆಯಲ್ಲಿ ಸೇರಿಸ್ಕೊಂಡ್ಬಿಡ್ಬೋದು ನೋಡಿ ಈಗ ನಾನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅಕ್ಕಿ ಮತ್ತು ಬೇಳೆಗೆ ಒಂದೆರಡು ಎರಡು ನಿಮಿಷ ಈ ತರ ನಾನು ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತೆ ಹೆಸರು ಬೇಳೆಗೆ ಏನು ನೀರು ಹಾಕಿ ನೆನೆಸಿಟ್ಟಿದ್ನಲ್ಲ ಆ ನೀರನ್ನು ಸೇರಿಸಿ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಈ ಕಿಚಡಿನ ಪಲಾವ್ ಕನ್ಸಿಸ್ಟೆನ್ಸಿಲಿ ಮಾಡ್ತಾ ಇರೋದ್ರಿಂದ ನೀರನ್ನ ರೈಸ್ಗೆ ಎಷ್ಟು ಹಾಕೊಳ್ತೀನಲ್ಲ ಅದೇ ತರ ಹಾಕೊಂಡಿದ್ದೀನಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಕಿಚಡಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕೋಬಹುದು ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಜಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಎರಡು ವಿಜಲ್ ಕೂಗಿಸ್ಕೊಂಡಾದ ಕುಕ್ಕರ್ ಕೂಡ ತನಗಾಗಿದೆ ಬನ್ನಿ ಯಾವ ರೀತಿ ಬಂದಿದೆ ಕಿಚಡಿ ಅಂತ ನೋಡೋಣ ವಾವ್ ಘಮ್ ಅಂತ ಇತ್ತು ಕಿಚಡಿ ಎಲ್ಲ ತರಕಾರಿ ಮತ್ತು ಮಸಾಲ ಐಟಮ್ಸ್ನೆಲ್ಲ ಹಾಕಿರೋದ್ರಿಂದ ನಾನು ಆಲ್ರೆಡಿ ಹೇಳಿದ ಹಾಗೆ ಪಲಾವ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ಕಿಚಡಿನ ನಿಮಗೆ ಪಲಾವ್ ಥರನೇ ಅನ್ನಿಸ್ತಾ ಇರ್ಬೋದು ಬಟ್ ದಾಲ್ ದಾಲೆಲ್ಲ ಒಳಗೊಳಗೆ ಸಾಫ್ಟಾಗಿ ಬೆಂದಿದೆ ಹೆಸರುಬೇಳೆ ನೋಡಿ ನಿಮ್ಗೆ ಇನ್ನೊಂಚೂರು ಹೆಸರುಬೇಳೆ ಜಾಸ್ತಿ ಬೇಕು ಅಂದರೆ ಇನ್ನು ಅರ್ಧ ಗ್ಲಾಸ್ ಕೂಡ ನೀವು ಹೆಸರುಬೇಳೆನ ಹಾಕ್ಕೋಬೋದು ನೋಡಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ಅಂತ ತುಂಬ ಕಿಚಡಿ ಥರ ಆಗಿಬಿಟ್ರೆ ಮಧ್ಯಾಹ್ನ ತಿನ್ನೋಕ್ಕಾಗೋದಿಲ್ಲ ಆದಂಗೆ ಆಗಿಬಿಟ್ಟಿರುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ದಾಲ್ ಕಿಚಡಿ ಯಾವ ರೀತಿ ಬಂದಿದೆ ಅಂಥೇಳಿ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ